ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಸಿಂಹದಿಂದ ಇನ್ನುಳಿದ ನಾಲ್ಕು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ ಮುಂದೆ ಹೇಗಿದೆ ನೋಡ್ತಾ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಗಮನಿಸ್ಕೊಂಡ್ರೆ ವಿದ್ಯಾರ್ಥಿಗಳಲ್ಲಿ ಗುಂಪು ಕಲಹ, ಹುಷಾರಾಗಿರಬೇಕು, ಆರೋಗ್ಯವೇ ಆಹಾರದಿಂದಾಗಿ ಹಾನಿಯಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ ಇದೆ, ಕುಟುಂಬ ಘರ್ಷಣೆಗಳಾಗುತ್ತೆ, ಗುಂಪು ಕೂಡ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಶಾಲೆಗೆ ಅಂತ ಹೋಗೋದು, ಮತ್ತಿನ್ನೇನೋ ಕೆಲಸ ಮಾಡ್ತಕ್ಕಂಥದ್ದು, ವಾರದ ಆದಿಯಲ್ಲಿ ಇಂಥದ್ದೊಂದು ತೊಡಕಿದೆ. ಸ್ವಲ್ಪ ಹುಷಾರು, ಸಿಂಹರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸ್ತ್ರೀಯರಿಗೆ ಸ್ವಲ್ಪ ಶತ್ರುಗಳ ಬಾಧೆ, ಸಾಲ ಬಾಧೆಯನ್ನು ಸೂಚಿಸ್ತಾ ಇದೆ. ವ್ಯಯಾಧಿಪತಿ ಷಷ್ಠದಲ್ಲಿದ್ದರೆ ಸ್ವಲ್ಪ ಕಷ್ಟ, ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಹುಷಾರು ಸಿಂಹರಾಶಿಯವರು, ಎಚ್ಚರವಾಗಿರಿ. ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಅದರಿಂದ ಆರೋಗ್ಯ ಹಾನಿಯಾಗೋ ಸಾಧ್ಯತೆ ಐತೆ. ವಾರದ ಆದಿ ನಿಮಗೆ ಚೆನ್ನಾಗಿಲ್ಲ, ಕೆಲಸಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಕೆಲಸ ವೃತ್ತಿಯಲ್ಲಿ ನಿಮಗೆ ಒಂದು ಗುರುತರವಾದ ಜವಾಬ್ದಾರಿ, ಅದನ್ನು ನಿಭಾಯಿಸುವ ಶಕ್ತಿ ಇತ್ಯಾದಿ ಇದೆ. ಆದರೆ ಬೇರೆ ಬೇರೆ ವಿಚಾರಗಳು ಸ್ವಲ್ಪ ಅನಾನುಕೂಲವಾಗಿದೆ, ಇದನ್ನು ಪರಿಗಣನೆ ಮಾಡ್ಕೋಬೇಕು ಈ ವಾರ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಮಾಂದಿ ವ್ಯಯಕ್ಕೆ ಹೋಗ್ತಾನೆ, ಚಂದ್ರ ರಾಹು ಒಟ್ಟಾಗ್ತಾರೆ ಅಷ್ಟಮದಲ್ಲಿ. ಇದು ಕಾರಣ ಸ್ವಲ್ಪ ತೊಡಕು ಉಂಟಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಂಧುಗಳಿಂದಾಗಿ ಧನ ವ್ಯಯ ಅನ್ನೋದನ್ನು ಸೂಚಿಸ್ತಾ ಇದೆ. ತಲೆ ಸಶಿರೋ ಬಾಧೆಗಳು ಉಂಟಾಗ್ತಕ್ಕಂಥದ್ದು, ಕಾಲಿಗೆ ಬಾಧೆ ಸಿಗ್ತದೆ, ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಎರಡು ಬಿಡೋದು ಅಥವಾ ಇನ್ನೇನೋ ಬೆರಳು ಸಂಬಂಧಿ ತೊಂದರೆಗಳನ್ನು ಇದನ್ನು ಸೂಚಿಸ್ತಾ ಇದೆ. ವ್ಯಾಪಾರಿಗಳ ಮಾಡೋತ್ರ ತುಂಬ ಚೆನ್ನಾಗಿದೆ, ಅದರಲ್ಲೂ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ತುಂಬ ಅನುಕೂಲವಾಗಿದೆ, ಲಾಭ ಗಳಿಸ್ತೀರಾ. ಆದರೆ ಹೆಚ್ಚಿನ ನಷ್ಟ ಈ ವಾರದ ಅಂತ್ಯದಲ್ಲಿ ನೀವು ಕಾಣ್ತೀರಾ. ಅದರಲ್ಲೂ ಮುಖ್ಯವಾಗಿ ಮಾನಸಿಕವಾಗಿ ವ್ಯಥೆ, ಸಂಕಟ, ನೋವು, ಸ್ತ್ರೀಯರಿಗೆ ಸ್ವಲ್ಪ ಬಾಧೆ ಇದನ್ನು ಸೂಚಿಸ್ತಾ ಇದೆ. ವಾರದ ಅಂತ್ಯ ಅಂದರೆ ನೀವು ಗುರುವಾರ ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ವೀಕ್ ಇರ್ತದೆ, ಹುಷಾರಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ಏನಪ್ಪ ಪರಿಹಾರ? ವಾರದ ಆದಿಯಲ್ಲಿ ಹೇಗೋ ತೊಂದರೆ ಇಲ್ಲ, ಗ್ರಹಗಳ ಅನುಕೂಲ ಇರೋದರಿಂದ ತೊಂದರೆ ಇಲ್ಲ. ಕೊನೆಯಲ್ಲಿರುವ ಬಾಧೆ ನಿವಾರಣೆಗೆ ವಿಷ್ಣು ಸನ್ನಿಧಾನಕ್ಕೆ ಚಂದನ, ಆ ಬಿಳಿ ಚಂದನ ಬರುತ್ತಲ್ಲ, ಅದನ್ನು ಸಮರ್ಪಣೆ ಮಾಡಬಹುದು. ಕನ್ಯಾರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ, ಮಕ್ಕಳಿಂದ ಹೆಚ್ಚಿನ ಅನುಕೂಲ. ಚಂದ್ರ ಚೆನ್ನಾಗಿದ್ದಾನೆ, ಲಾಭಾಧಿಪತಿ ಪಂಚಮದಲ್ಲಿದ್ದರೆ ಮಕ್ಕಳಿಂದ ಒಂದು ಸ್ವಲ್ಪ ಲಾಭ ಸಿಗುತ್ತೆ. ಆದರೆ ಮಾಂದಿಯಿಂದಾಗಿ ಸ್ವಲ್ಪ ಹಣಕಾಸಿನ ಸಂಕಷ್ಟಕ್ಕೆ ಸಿಕ್ಕಾಕೊಂಡೇನೋ ಅನ್ನೋ ಒಂದು ಫೀಲ್ ಆಗುತ್ತೆ. ಆದರೆ ಏನು ಅಂಥ ಬಾಧೆ ಮಾಡ್ಕೋಬೇಡಿ, ತೊಂದರೆ ಇಲ್ಲ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಅದನ್ನು ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಸ್ವಲ್ಪ ಗಮನವಹಿಸಿ, ಮುಖ್ಯವಾಗಿ ಈ ಮಂಗಳವಾರ ಹಾಗೂ ಬುಧವಾರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು, ಆಹಾರ ಆರೋಗ್ಯ ಎರಡು ವಿಚಾರದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ. ವ್ಯಾಪಾರದಲ್ಲಿ ಅನುಕೂಲ ಇದೆ, ಲಾಭವನ್ನು ಗಳಿಸ್ತೀರಾ, ಯಾಕೆಂದರೆ ನಿಮಗೆ ಮಾಂದಿ ಲಾಭದಲ್ಲಿ ಸಂಚರಿಸುತ್ತಾನೆ, ಹೀಗಾಗಿ ಒಳ್ಳೆಯದೆ. ಆದರೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅನುಕೂಲ ಪ್ರಾರಂಭದಲ್ಲಿದೆ, ಅಂದರೆ ಗುರುವಾರ ಚೆನ್ನಾಗಿದೆ, ಶುಕ್ರವಾರ ಚೆನ್ನಾಗಿದೆ, ಶನಿವಾರದ ಮಟ್ಟಿಗೆ ಸ್ವಲ್ಪ ತೊಡಕುಗಳು, ಸಣ್ಣ ಪುಟ್ಟ ಕಿರಿಕಿಗಳು ನಿಮ್ಮನ್ನು ಬಾಧಿಸುತ್ತೆ. ಚಂದ್ರನು ಅಲ್ಲಿ ರಾಹುಯುಕ್ತನಾಗ್ತಾನೆ, ಹೀಗಾಗಿ ದಾಂಪತ್ಯದಲ್ಲಿ ಮನಸ್ತಾಪ ಬರತಕ್ಕಂಥದ್ದೂ ಇದೆ. ಇದರ ಜೊತೆಗೆ ಅದನ್ನು ಸೇರಿಸ್ಕೊಳ್ಬೇಕು, ಸ್ವಲ್ಪ ಹುಷಾರು. ಇದರ ನಿವಾರಣೆಗೆ ಏನಪ್ಪ, ಕನ್ಯಾರಾಶಿಯವರು ಬಹಳ ಮುಖ್ಯವಾಗಿ ನೋಡಿ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಇದು ರಾಮಕೃಷ್ಣ ತಾರಕ ಮಂತ್ರ, ಇದನ್ನು ಹೇಳ್ಕೊಳ್ಳಿ, ಇದರಿಂದ ತುಂಬ ಅನುಕೂಲ ಆಗುತ್ತೆ. ಇನ್ನು ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳು, ಚಂದ್ರ ಚೆನ್ನಾಗಿದ್ದಾನೆ, ಕರ್ಮಾಧಿಪತಿ ಬಹಳ ಒಳ್ಳೆಯದು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಮಾಂದಿ ಕಾರಣದಿಂದಾಗಿ, ಹೀಗಾಗಿ ಹೆಚ್ಚಿನ ಒಳ್ಳೆಯ ಫಲವೇ ಇದೆ, ಆತಂಕ ಬೇಡ, ಬಂಧು ಮಿತ್ರ ಸಹಕಾರ ಸಿಗುತ್ತೆ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ ಈ ದಿವಸ, ಅಂದರೆ ಈ ವಾರದಲ್ಲಿ ನಿಮಗೆ ಪ್ರಾರಂಭದಲ್ಲಿ ಕೃಷಿಕರಿಗೆ ತುಂಬ ಚೆನ್ನಾಗಿರತಕ್ಕಂಥದ್ದು, ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ನೀರನ್ನು ಸೋರ್ಸ್ ಆಗಿ ಇಟ್ಕೊಂಡು ಕೆಲಸ ಮಾಡೋ ಎಲ್ಲರಿಗೆ ತುಂಬ ಚೆನ್ನಾಗಿದೆ. ಚಂದ್ರನ ಬಲ ಅದಕ್ಕೆ ಕಾರಣ. ಸ್ವಲ್ಪ ವ್ಯಯವೂ ಇದೆ, ಸಣ್ಣ ಪುಟ್ಟ ತೊಡಕೋದೇನು ಅಷ್ಟು ತಲೆ ಕೆಡಿಸ್ಕೊಳ್ಬೇಡಿ. ವಾರದಾದಿಯಲ್ಲಿ ನಿಮಗೆ ಹೆಚ್ಚಿನ ಬಲವೇ ಇದೆ, ನೀವು ಮಾಡ್ತಕ್ಕಂತಹ ಕೆಲಸಗಳಿಗೆ ಒಂದು ಒಳ್ಳೆಯ ಫಲ ಬಂದುಬಿಟ್ರೆ, ನಿರೀಕ್ಷಿತ ಫಲ ಸಿಕ್ಕರೆ ಅದು ಬಹಳ ಒಳ್ಳೆಯದು, ಅದು ಇದೆ, ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಳ್ಳೋಣ. ವಾರಾಂತ್ಯದಲ್ಲಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಆಗುತ್ತೆ, ಅವಕಾಶಗಳಾಗಿ ತುಂಬ ಪರದಾಡಬೇಕಾಗುತ್ತೆ. ಏ, ಇದೊಂದು ಒಂದು ಚಾನ್ಸ್ ಸಿಗ್ತಾ ಇಲ್ವಲ್ಲ ನನಗೆ ಅಂತ ಅನಿಸುತ್ತೆ, ಒಂದು ಸ್ವಲ್ಪ ಕೊರಗ್ತೀರಾ, ಏಕಾಗ್ರತೆ ಹಾಳಾಗುತ್ತೆ, ಸ್ವಲ್ಪ ಮನಸ್ಸಿಗೆ ಬೇಸರ ಖಿನ್ನತೆ ಇದನ್ನು ಸೂಚಿಸ್ತಾ ಇದೆ. ಚಂದ್ರ ರಾಹುಯುಕ್ತನಾಗ್ತಾನೆ, ಹೀಗಾಗಿ ಸಾಲ ಬಾಧೆ, ಶತ್ರುಗಳ ಬಾಧೆ ಇವುಗಳಿಂದಾಗಿ ಕೊರಗುವ ಸಾಧ್ಯತೆ ಇದೆ. ಹೆಣ್ಣುಮಕ್ಕಳು ಬಹಳ ಮುಖ್ಯವಾಗಿ, ಸ್ವಲ್ಪ ನೀವು ಧೈರ್ಯ ತಗೋಬೇಕು. ಇದಕ್ಕೇನಪ್ಪ ಪರಿಹಾರ? ಕೆಲಸದಲ್ಲಿ ಸಣ್ಣ ಪುಟ್ಟ ತೊಡಕುಗಳು, ಅದನ್ನು ನೀವು ನಿಭಾಯಿಸುವ ಶಕ್ತಿ ಇದೆ. ಈ ಆರೋಗ್ಯದ ದೃಷ್ಟಿಯಿಂದ ಚಂಡಿ ಕವಚ ಪಾರಾಯಣ ಮಾಡಿ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಕರ್ಮಸ್ಥಾನ, ವೃತ್ತಿ ಸಹಕಾರ ಚೆನ್ನಾಗಿದೆ, ಸಹೋದರ ಸಹಕಾರ, ಸೇವಕರು, ಸಹಾಯಕರು, ಏನೋ ಕೆಲಸ ಹೇಳಿದ್ರೆ ಬೇಗ ಮಾಡಿ ಮುಗಿಸ್ತಕ್ಕಂಥದ್ದು. ವಾರದ ಆದಿಯಲ್ಲಿ ನಿಮಗೇನು ತೊಡಕಿಲ್ಲ, ಚೆನ್ನಾಗಿದೆ. ಕಾರಣ, ರಾಷ್ಟ್ರಾಧಿಪತಿ ಚೆನ್ನಾಗಿದ್ದಾನೆ, ಗುರು ದೃಷ್ಟಿ ಇದೆ, ಇದೆಲ್ಲ ಒಳ್ಳೆಯದೇ. ಹೀಗಾಗಿ ಸ್ತ್ರೀಯರಿಗೆ ಒಂದು ಧೈರ್ಯ ಬರುತ್ತದೆ. ಕಾರಣ, ತೃತೀಯದ ಚಂದ್ರನಿಂದಾಗಿ
ಸ್ತ್ರೀಯರು ಕೂಡ ಧೈರ್ಯದಿಂದ ಕೆಲಸ ನಿಭಾಯಿಸ್ತಾರೆ, ಕಠಿಣವಾದದ್ದನ್ನು ಸುಲಭವಾಗಿ ಮಾಡಿ ಮುಗಿಸ್ಬಿಡ್ತಾರೆ. ಯಾವುದಾದ್ರು ಬಿಗ್ ಟಾಸ್ಕ್ ಕೊಡಿ ಅಥವಾ ಟಫ್ಸ್ ಟಾಸ್ಕ್ ಕೊಡಿ, ಇದನ್ನೆಲ್ಲ ಮುಗಿಸ್ಬಿಡ್ತಾರೆ, ಅವರಿಗೆ ಆ ಚಾತುರ್ಯತೆ ಇದೆ. ವಾರದಾದಿ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಶುರುವಾಗುತ್ತೆ. ತಂದೆ ಮಕ್ಕಳು ಸ್ವಲ್ಪ ಭಿನ್ನ ಅಭಿಪ್ರಾಯ ಇದೆ, ಸಾಲ ಶತ್ರುಗಳ ಬಾಧೆ ಶುರುವಾಗುತ್ತೆ, ಮಾನಸಿಕವಾಗಿ ಸ್ವಲ್ಪ ಕೂಗುತ್ತೀರಾ, ಕಾರಣ ಪಂಚಮದಲ್ಲಿ ಚಂದ್ರರಾಹು ಒಟ್ಟಾಗ್ತಾರೆ. ಹೀಗಾಗಿ ವಾರದ ಆದಿಯಲ್ಲಿದ್ದ ಜೋಶು ವಾರ ಅಂತ್ಯದಲ್ಲಿ ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಸ್ವಲ್ಪ ಕ್ರಮೇಣ ಮೆಟ್ಲು ಹತ್ತೋದು ಮೆಟ್ಲು ಇಳಿಯೋದು ಆ ಥರ ಆಗ್ಬಿಡೋ ಸಾಧ್ಯತೆ ಇದೆ. ಸ್ವಲ್ಪ ಗಾಬರಿ ಆಗಬೇಡಿ, ಧೃತಿ ತಂದುಕೊಳ್ಬೇಕು, ಧೈರ್ಯವನ್ನು ತಂದುಕೊಳ್ಬೇಕು. ಇದಕ್ಕೇನಪ್ಪ ಪರಿಹಾರ, ವೃಶ್ಚಿಕ ರಾಶಿಯವರು ಬಹಳ ಮುಖ್ಯವಾಗಿ ದುರ್ಗಾ ಸನ್ನಿಧಾನದಲ್ಲಿ ಒಂದು ಪಾಯಸ ನೈವೇದ್ಯ, ಹಾಲಿನಿಂದ ಮಾಡಿರತಕ್ಕಂಥ ಪಾಯಸ ನೈವೇದ್ಯ ಅದನ್ನು ಸಮರ್ಪಣೆ ಮಾಡಿ ನೀವು ಪ್ರಸಾದ ತಗೊಳ್ಳಿ, ಅದು ಸ್ವಲ್ಪ ಶಕ್ತಿ ಕೊಡುತ್ತೆ. ಇನ್ನು ಮುಂದಿನ ನಾಲ್ಕು ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಮತ್ತೊಂದು ಪುಟ್ಟ ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.